ಈ ಬೆಟ್ಟ ದಾಟ್ಕೊಂಡು ಹೋಗ್ಬೇಕು ಟ್ರೆಕ್ಕಿಂಗ್. ಇದೇ ಸ್ವರ್ಗಕ್ಕೆ ಗೇಟ್ ವೇ. ಬಡ್ಡಿ ಮಗನ್ ಅಲ್ಲೇ ನಿಂತಿತ್ತು, ಬ್ಯಾಗ್ ಕೆಳಕ್ಕೆ ಇಳಿಸಿದ ತಕ್ಷಣ ಓಡ್ ಬರ್ತೈತಿ. ವಾ ಸೂಪರ್ ಆಗಿ ಬಂದಿದೆ. ನಾಲ್ಕೈದು ಜನ ಜೊತೆ ಹಾಕೊಂಡಿದ್ದೀನಿ. ಗೆಸ್ ಮಾಡಿದಂತಹ ಲೊಕೇಶನ್ ಬಂತು ಫೈನಲಿ. ಅಲ್ಲಿ ನೋಡ್ರಿ ವ್ಯೂ ಹೆಂಗಿದೆ. ಒಳ್ಳೆ ಈ ಕಂಬ ಯಾವಾಗ ಮುರಿಯುತ್ತೆ ಅವಾಗ ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಎಲ್ಲರಿಗೂ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ನೋಡಿ ಇದರೊಳಗಡೆ ತುಪ್ಪ ಹಾಕಿದ್ದೀನಿ. ಸೊ ರಾತ್ರಿ ಇಲ್ಲಿ ಬಂದು ಉಳ್ಕೊಂಡಿದ್ನಲ್ಲ, ಇವ್ರದ್ದೆ ಮನೆಯಲ್ಲಿ ರಾತ್ರಿ ಊಟ ಮಾಡಿದೆ. ಇವಾಗಲೂ ಅಷ್ಟೇ, ಪಾರ್ಸೆಲ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಸೊ ಹೊರಡುವ ಹರಿಶ್ಚಂದ್ರಗಡ ಟ್ರೆಕ್ಗೆ. ಹರಿಶ್ಚಂದ್ರಗಡಲ್ಲಿ ಕೊಂಕಣ್ ಕಡ ಹರಿಶ್ಚಂದ್ರಗಡ್ ಅವ್ರಿಗೆ ಆಯ್ತದ ತಾರಾಮತಿ ತಾರಾಮತಿ ಪೀಕ್ ಅಂತ. ಸೊ ಮೂರು ಪ್ಲೇಸ್ಗಳಿದೆ, ಮೂರು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ನನ್ನ ಸೈಕಲೆಲ್ಲ ಹಿಂದ್ಗಡೆ ಇದೆ ನೋಡಿ, ಸೈಕಲ್ ಹಿಂದೆ ಇದೆ, ಟೆಂಟ್ ಒಣ ಹಾಕಿದ್ದೀನಿ. ಬಹುಶಃ ಸಂಜೆ 4 ಗಂಟೆ ಆಗ್ಬೋದು ನಾನು ಹೋಗಿ ವಾಪಸ್ ರಿಟರ್ನ್ ಬರೋ ಹೊತ್ತಿಗೆ. ಜಸ್ಟ್ ನಾವು ಈಗ ಟೈಮು 9:24. ಊಟಕ್ಕೆ ಪಾರ್ಸಲ್ ತೊಗೊಂಡಿದ್ದೀನಿ, ಎಲ್ಲ ಇದೆ ಸೆಟ್. ಅಕಸ್ಮಾತ್ ಕಾಡಲ್ಲಿ ತಪ್ಪಿಸ್ಕೊಂಡು ಒಂದು ದಿವಸ ಅಲ್ಲೇ ಉಳ್ಕೋಬೋದು ಕೂಡ, ಹಂಗೇನು ತಪ್ಪಿಸ್ಕೊಳಲ್ಲ. ಸರಿ, ಎದುರುಗಡೆ ಇದೆ ನೋಡಿ ಈ ಬೆಟ್ಟ, ದಾಟ್ಕೊಂಡು ಹೋಗ್ಬೇಕು ಟ್ರೆಕ್ಕಿಂಗಿಗೆ. ಸೊ ಒಬ್ಬನೇ ಹೋಗ್ತಿರೋದು ಸ್ವಲ್ಪ ಇದು. ನಮ್ಮ ಚಿನ್ನಾರಿ ಕರ್ಕೊಂಡು ಹೋಗೋಣ, ಬಾ ಕೊಡ್ತೀನಿ ಮಾ ಬಿಸ್ಕೆಟ್, ನಿಜ ಕೊಡ್ತೀನಿ. ಸೊ ಅದೇನಾಯಿತು ಅಂದರೆ ನಿನ್ನೆ ಬಂದಿದ ತಕ್ಷಣ ಅದಕ್ಕೆ ಬಿಸ್ಕೆಟ್ ಹಾಕ್ಬಿಟ್ಟೆ, ಆ್ಯಂಡ್ ಬೇಗ ಅದು ಫ್ರೆಂಡ್ ಆಗ್ಬಿಡ್ತು. ಸೊ ಇವಾಗ ನನ್ನ ಜೊತೆಗೆ ಅದು ಬಂದರೆ ಒಬ್ಬನೇ ಅನ್ನೋ ಫೀಲ್ ಹೋಗುತ್ತೆ. ಇನ್ನು ಈ ಹರಿಶ್ಚಂದ್ರಗಡ್ ಬರೋದು ಅಹಮದ್ನಗರ್ ಜಿಲ್ಲೆಯಲ್ಲಿ. ಇಲ್ಲಿಗೆ ಹೋಗೋಕೆ 2-3 ಎಂಟ್ರಿ ಇದೆಯಂತೆ. ನಾನು ಮೇನಾಗಿ ಇದನ್ನೇ ಫೋಕಸ್ ಮಾಡಿದೆ. ಇನ್ನು ಆಚೆ ಈಚೆ ಅಂದರೆ ಗುಡ್ಡ ಸುತ್ತ ಯಾವ್ಯಾವ ಊರು ಇರ್ತವೋ ಎಲ್ಲ ಊರ ಕಡೆಯಿಂದನೂ ಜಾಗ ಮಾಡಿರ್ತಾರೆ ಹೋಗೋಕ್ಕೆ. ಇದೇ ಸ್ವರ್ಗಕ್ಕೆ ಗೇಟ್ ವೇ. ಹರಿಶ್ಚಂದ್ರಗಡ್ ಬಂದರೆ ನಿಮಗೆ ಪಾರ್ಕಿಂಗು ಈ ಕಡೆ ವ್ಯವಸ್ಥೆ ಇರುತ್ತೆ. ಆಯಿ ನಮಸ್ತೆ ರಾ ಮಾಡ ಓಂ ಬಾ ಬಾ ಬೇ ಬಿಸ್ಕೆಟ್ ಕೊಡ್ತೀಮ ಬಾ ಇಲ್ಲಿ ತಗೋ ಬಾ ಮಾ. ಇದು ಇನ್ನು ಅರ್ಧಕ್ಕೆ ಹೋದ್ಮೇಲೆ ಇನ್ನೊಂದು ಬಿಸ್ಕೆಟ್ ಹಾಕ್ತೀನಿ, ಎಲ್ಲರಿಗೂ ಬರಬೇಕು. ಇಲ್ಲಿಂದ 2700 ಮೀಟ್ರ್ ಬ್ಯಾಲೆನ್ಸ್ ಇದೆಯಂತೆ, ಅಂದರೆ ಹತ್ತತ್ರ 3 ಕಿಲೋಮೀಟ್ರ್ ಹೋಗಿ ಬರಬೇಕು ನಾನು. ಬಪ್ಪರೆ ಬಪ್ಪರೆ ಶುರುವಾಯಿತು, ಎಲ್ಲ ಮಳೆಗೆಲ್ಲ ಕೊರ್ಕೊಂಡು ಹೋಗ್ಬಿಟ್ಟಿದೆ. ಬಡ್ಡಿ ಮಗನ್ ಅಲ್ಲೇ ನಿಂತಿತ್ತು, ಬ್ಯಾಗ್ ಕೆಳಕ್ಕೆ ಇಳಿಸಿದ ತಕ್ಷಣ ಓಡ್ ಬತ್ತೈತಿ. ಹಲೋ ಹಿಂಗೆಲ್ಲ ಮಾಡಬೇಡ ಕಣ, ನೀನು ಮನಸ್ಸು ಇರ್ತಾರೆ ಹಾಕ್ಬೇಡ ಬಾ ಮಗ್ನೆ. ಬ್ಯಾಗ್ ಓಪನ್ ಮಾಡಿದ ತಕ್ಷಣ ಎಲ್ಲ ಇನ್ನು ಹತ್ರ ಬತ್ತವನು, ಎಷ್ಟು ಇರ್ಬೇಡ ಅಲ್ಲೋ ತಗೊಳ ಬಾರ ಮುಂದೆ ತಗೊಳ ಮುಂದೆ ಅಲೋ ಮಗ ಮುಂದೆ. ಯಪ್ಪ ಪರವಾಗಿಲ್ಲ, ಸ್ವಲ್ಪ ಡೆವಲಪ್ ಮಾಡ್ಯಾರ. ಬಟ್ ಅಷ್ಟೇ ಬೇಗ ಹಾಳಾಗೋಗುತ್ತೆ ಮಳೆ ಬಂದಂಗೆ, ಕುರ್ದು ಕುರ್ದು ಅಷ್ಟೇ ಬೇಗ ಹಾಳಾಗೋಗುತ್ತೆ. ಎಷ್ಟು ಮೇಲಕ್ಕೆ ಬಂದಿದ್ದೀನಿ ಆಲ್ರೆಡಿ, ಇವಾಗಿರೋದು ಆ ಕಲ್ಲಿನ ಪಕ್ಕದಾಗೆ ಹೋಗ್ಬೇಕು ಹಂಗೆ ದಾರಿ ಮಾಡೋರೆ. ಇಲ್ಲೋ ಇಲ್ಲಿ ರಾತ್ರಿ ಬಂದವರು ಕ್ಯಾಂಪಿಂಗಿಗೆ ಊಟಕ್ಕೆ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಂಡವ್ರೆ. ಇನ್ನೂ 1200 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಮೇಲಿಂದ ಫುಲ್ ನೀರು ಬೀಳ್ತಿದೆ ಡಾಡಾಡ ನೋಡಿ, ಇಲ್ಲಿ ಮಳೆ ಜಾಸ್ತಿ ಬಂದರೆ ಸಿಕ್ಕಾಪಟ್ಟೆ ನೀರು ಬೀಳುತ್ತೆ. ತಪ್ಪ 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 ಅಂತ ಬಂದು ಹೋಗಿರ್ತಿದೆ. ಯಾರೂ ಇಲ್ಲ ಇಡೀ ಟ್ರೆಕ್ ಅಲ್ಲ, ನಾನೊಬ್ಬನೇ. ಮುಂದೆ ಯಾರು ಹೋಗೋರೇನೋ ಗೊತ್ತಿಲ್ಲ. ಇಲ್ಲೂ ಕ್ಯಾಂಪಿಂಗ್ ಏರಿಯಾ ಅನ್ಸುತ್ತೆ ಇದೆಲ್ಲ, ಇಲ್ಲ ಕ್ಲೋಸ್ ಮಾಡೋರೆ. ಬಹುಶಃ ಅಡುಗೆ ಗಿಡ್ಗೆ ಮಾಡ್ಕೊಳೋಕೆ ಮನೆ ಥರನೇ ಮಾಡ್ಕೊಂಡವ್ರೆ. ಒಳಗಡೆ ಕಲ್ಲೆಲ್ಲ ಇಟ್ಬಿಟ್ಟು ಹೊಸಿಸ್ದಂಗೆ ಮಾಡೋರೆ ಬಿಡು, ಯಾರು ಕೇಳೋಂಗಿಲ್ಲ ಕೆಮ್ಮಂಗಿಲ್ಲ. ಕಲ್ಲು ಹಿಂಗೆ ಹೊಡ್ಕೊಂತ 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 ಹೋಗೋರಲ್ಲ ಗುರು, ಹೆಚ್ಚು ಕಮ್ಮಿ ಆದರೆ ಗುಡ್ಡ ಕುಸ್ಕೊಂಡು ಬಿಸ್ಕೊಂಬಿದ್ಬಿಟ್ರೆ ಹಿಂಗೆ. ಯಾರು ಬರ್ತಾರೋ ಗುರು ಲಗೇಜೆಲ್ಲ ಹೊತ್ಕೊಂಡು
भाई किधर जाते ऊपर गाड़ी इधर जा सकते हैं नीचे से कहां जा रहे हो मैं गाड़ी के ऊपर GoPro ಜಲಪಾತದ ಶಬ್ದ ಹೆಂಗ್ ಬರ್ತಿದೆ ಅಂದ್ರೆ ಬರ್ರ ಅಂತಿದೆ ಡ್ರೋನ್ ಆರಿಸಿದೀನಿ ಕಂಡಂತೆ ಕುಣಿತು ಪನವು ಹೂವಾಗಿ ಅರಳಿತು ತನುವು ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನುವು ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿದೆನು ಸೂಪರ್ ಆಗಿ ಬಂದಿದೆ ನೀರು ತುಂಬ್ಕೊಂಬಿಡ್ತೀನಿ ಇಲ್ಲಿ ಪ್ರವಾಸ ಅಲ್ಲಪ್ಪ ನಾನು ನಿಮಗೆ ಆವಾಗಲೇ ತೋರಿಸಿದ್ನಲ್ಲ ಇದೇ ಜಲಪಾತ ಕೆಳಗೆ ಬೀಳೋದು ಇಲ್ಲೊಂದು ಸ್ಟೀಲ್ ಬ್ರಿಡ್ಜ್ ಮಾಡಿದ್ದಾರೆ ಅಕಸ್ಮಾತ್ ನಿಮಗೆ ನೀರಲ್ಲಿ ನಡೆಯೋಕ್ಕೆ ಭಯ ಇದ್ದರೆ ಇಲ್ಲಿ ನೀರು ಜಾಸ್ತಿ ಇದ್ದರೆ ಸ್ಟೀಲ್ ಬ್ರಿಡ್ಜ್ ಮೇಲೆ ಬನ್ನಿ ನನಗೆ ನೀರಲ್ಲಿ ನಡೆಯೋದೇ ಮಜಾ ಏಡಿ ಪಡಿ ಕಚ್ಚಿದ್ರೆ ಇನ್ನೂ ಮಜಾ ಆ ನಾಯಿ ಮನುಷ್ಯರ ಬುದ್ಧಿ ಕಲ್ತ್ಬಿಟ್ಟಿದೆ ಅರ್ಧಕ್ಕೆ ಕೈ ಕೊಟ್ಬಿಡ್ತು ಡ್ಯಾಶ್ ನನ್ನ ಮಗಂದು ಅವ दस पंद्रह मिनट में पहुंच जाएंगे ओ शिखर है ना शिखर शिखर कितना लगता है आधा घंटा कोंकण कड़ा वो भी 20 मिनट लगता है 20 मिनट लेकिन वो तारामती ऊपर चढ़ना पड़ता है हाँ और कोंकण कड़ा है ना हाँ सीधा है यार यार अलग ट्रैकिंग हो ओके ट्रैकिंग शू गैस बगे योजना मरते रहे इवन साल नोड़ी ಹಂಗೆ ಯಾವ 100-120 ರೂಪಾಯಿ ಚಪ್ಪಲ್ ಹಾಕ್ಕೊಂಡು ಅಷ್ಟೊಂದು ವೆಯ್ಟ್ ಹೊತ್ಕೊಂಡು ನಡೀತಾ ಇದ್ದಾರೆ ಅದರಲ್ಲ ಮೇಲೆ ಅಂಗಡಿ ಇಟ್ಕೊಂಡಿರೋ ಇನ್ಫ್ಯಾಕ್ಟ್ ಅವ ಅಕ್ಕ ಕೂಡ ಅಷ್ಟೆ ಲೋಕಲ್ ಸ್ಲೀಪರ್ಸು ಸೊ ನೀವು ಹೋಗ್ಬೋದು ನಾನು ತುಂಬ ಜನ ನೋಡ್ತೀನಿ ಸೊ ನನ್ನನ್ನು ಸೇರಿಕೊಂಡು ತುಂಬ ಸಲ ಟ್ರೆಕ್ಕಿಂಗ್ ಶೂಸ್ ಎಲ್ಲ ಬೇಕೇನೋ ಅಂತ ಯೋಚನೆ ಮಾಡ್ತಿರ್ತೀವಿ ಮನಸ್ಸು ಬೇಕು ಫಸ್ಟು ಮನಸ್ಸಿದ್ರೆ ಐತಲ್ಲ ಬರಿಗಾಲ ನಡ್ಕೊಂಡು ಹೋಗ್ಬಿಡ್ಬೋದು ಸೊ ಎಲ್ಲರೂ ಮನಸ್ಸು ಮಾಡಿ ಸುತ್ತಾಡಿ ಅಷ್ಟೆ ದಯವಿಟ್ಟು ಎಲ್ಲರೂ ರೀಸೈಕಲ್ ಆಗುವಂತಹ ವಾಟರ್ ಬಾಟಲ್ನ ಯೂಸ್ ಮಾಡಿ ಯೂಸ್ ಅಂತರೋ ವಾಟರ್ ಬಾಟಲ್ಸ್ನ ಯೂಸ್ ಮಾಡಿಬಿಡಿ ಇದನ್ನೆಲ್ಲ ಹಾಕಿ ಇಲ್ಲೇ ಸುಡ್ತಾರೆ ಪ್ಯಾಕೆಟ್ ಚಿಪ್ಸ್ ತಿನ್ನಬೇಡಿ ನಿಮಗೆ ಚಿಪ್ಸ್ ಬೇಕಾದ್ರೆ ನಿಮ್ಮೂರಿಂದನೇ ಎತ್ಕೊಂಬನ್ನಿ ಒಂದು ಬಾಕ್ಸಲ್ಲಿ ಪ್ರೀ ಪ್ಲಾನ್ ಮಾಡಿ ಟ್ರಕ್ ಮಾಡಿ ಈ ಥರ ಗಲೀಜ್ ಮಾಡಿಬಿಡಿ ದಯವಿಟ್ಟು ಗಲೀಜ್ ಮಾಡಿಬಿಡಿ ಇದೆಲ್ಲ ಇಲ್ಲೇ ಸುಡೋದ್ರಿಂದ ಇದರದ್ದು ಕೆಟ್ಟ ಹೊಗೆ ವಿಷಕಾರಿ ಹೊಗೆ ಇಲ್ಲೇ ಸ್ಪ್ರೆಡ್ ಆಗುತ್ತೆ ಇಲ್ಲೊಂದಿಷ್ಟು ಸೂಕ್ಷ್ಮ ಜೀವಿಗಳಿರ್ತವೆ ಅವಕ್ಕೆಲ್ಲ ಹಾನಿಯಾಗುತ್ತೆ ಒಂದು ಲೆವೆಲಿಗೆ ಬಂದಮೇಲೆ ನಿಮಗೆ ಹೋಟೆಲ್ಸ್ಗಳೆಲ್ಲ ಶುರುವಾಗುತ್ತೆ ಪಕ್ಕದಲ್ಲೇ ದೇವಸ್ಥಾನ ಇದೆ ಕೇದಾರನಾಥ ಟೆಂಪಲ್ ಇದೆಲ್ಲ ಹೋಟೆಲ್ಸ್ ಇದೆ ಅದು ನೋಡಿ ಅವೆಲ್ಲ ಹೋಟೆಲ್ ಸರಣಿಗಳು ಶನಿವಾರ ಬಂದವರು ಬಂದರೆ ಎಲ್ಲ ಓಪನ್ ಆಗಿರುತ್ತೆ ಇವಾಗ ಅವಾಗಲೇ ತಗೊಂಡೋದ್ರಲ್ಲ ನಾಳೆ ಶನಿವಾರ ಸೊ ನಾಳೆ ಇಲ್ಲೆಲ್ಲ ವ್ಯವಸ್ಥೆ ಅಂದರೆ ಲೈಕ್ ಜೋರು ಬಿಸ್ನೆಸ್ ನಡೆಯುತ್ತೆ ನೋಡಿ ಇಲ್ಲಿಂದ ದೇವಸ್ಥಾನದ ಪರಿಮಿತಿ ಶುರು ಇವತ್ತಿಗೆ ದೇವಸ್ಥಾನ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಹಾಳಾಗಿದೆ ಎಷ್ಟು ಅಂದರೆ ಯಾವ ವಿಗ್ರಹನೂ ನಾವು ಸ್ಪಷ್ಟವಾಗಿ ಗೊತ್ತಿಡಿಯೋಕ್ಕಾಗಲ್ಲ ಇಲ್ಲಿ ಇತಿಹಾಸ ತಿಳಿಸೋರು ಕೂಡ ಯಾರೂ ಇಲ್ಲ ಬಟ್ ಒಂದು ವಿಶೇಷತೆ ಶಿವಲಿಂಗ ಮಾತ್ರ ಚೆನ್ನಾಗಿದೆ ಒಳಗೆ ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಕೆಳಗಿನ ಫ್ಲೋರಲ್ಲಿ ಫುಲ್ಲು ನೀರು ಫಿಲ್ ಆಗಿದೆ ಇಲ್ಲಿಂದ ಕೆಳಗೆ ಹೋಗ್ಬೋದು ಇಲ್ಲಿಂದ ಹೋಗಿ ಈ ಕಡೆಯಿಂದೆಲ್ಲ ಬರ್ಬೋದು ಬೇಸಿಗೆ ಕಾಲದಲ್ಲಿ ಓಪನ್ ಆಗಿರುತ್ತೆ ಅನ್ಕೋತೀನಿ ಮಳೆಗಾಲ ಆಗಿರೋದ್ರಿಂದ ಫುಲ್ ಆಗಿದೆ ನೋಡಿ ಇಲ್ಲೂ ಅಷ್ಟೇ ಒಳಗೆ ಹೋಗ್ಬೋದು ನಾವು ಇದು ಮುಖ್ಯ ವಿಗ್ರಹ ನೋಡಿ ಇಲ್ಲಿ ಎರಡು ಶಿವಲಿಂಗ ಇದೆ ಆ್ಯಕ್ಚುಲಿ ತೋರಿಸ್ತೀನಿ ನಿಮಗೆ ಇಲ್ಲೊಂದು ಶಿವಲಿಂಗ ಅಲ್ಲೊಂದು ಶಿವಲಿಂಗ ಅಲ್ಲಿ ನಂದಿನ ಕೂರಿಸಿದ್ದಾರೆ ಬಹುಶಃ ಅದು ಒಂದು ಶಿವಲಿಂಗನ ನೋಡೋಕ್ಕೆ ಇಲ್ಲೊಂದು ನಂದಿ ಕೂರಿಸೋರ ಇನ್ನೊಂದು ಶಿವಲಿಂಗನ ನೋಡೋಕ್ಕೆ ಸೊ ಈ ಥರದ್ದೊಂದು ದೇವಸ್ಥಾನ
ನಾನು ಎಲ್ಲೂ ನೋಡಿಲ್ಲ. ನಾಲ್ಕೈದು ಜನ ಜೊತೆ ಹಾಕೊಂಡಿದ್ದೀನಿ, ಇವರೆಲ್ಲ ಸ್ಟೂಡೆಂಟ್ಸು, ಇಲ್ಲೆಲ್ಲ ಅಗ್ರಿಕಲ್ಚರ್ ಓದ್ತಿದಾರಂತೆ. ಫಾಸ್ಟ್ ಆಗಿ ಬರ್ರಪ್ಪ ಅಂದರೆ ಫುಲ್ ನಿಧಾನಕ್ಕೆ ಬರ್ತಾರೆ. ಇಲ್ಲಿ ಒಂದು ಕೊಂಕಣ್ ಕಡ ಅಂತ ಕ್ಲಿಫ್ ಇದೆ, ಕ್ಲಿಫ್ ಸಖತ್ತಾಗಿದೆ. ಆ ಕ್ಲಿಫ್ ನೋಡೋಕ್ಕೆ ಹೋಗ್ತಿದ್ದೀವಿ. ಅದು ಹೆಂಗಿದೆ ಅಂದರೆ ಕ್ಲಿಫು ಇದೊಡ್ ಈ ಥರ ಇದೆ ಅಂದರೆ ನಾವು ಈ ಕೈ ಮೇಲ್ಗಡೆ ಬೆರಳು ಇಲ್ಲಿ ಕೂತಿರ್ತೀವಿ, ಮತ್ತು ಕೆಳಗೆ ಇಷ್ಟೊಂದು ಗ್ಯಾಪ್ ಇರುತ್ತೆ, ಇಷ್ಟೊಂದು ಇರುತ್ತೆ. ಸೊ ಆ ಥರ ಇದೆ ಕ್ಲಿಫು, ಅದನ್ನ ನೋಡೋಕೆ ಹೋಗ್ತಿದ್ದೀವಿ. ಅಂತೂ ಇಂತೂ ಬಂದ್ವಿ, ಗೆಸ್ ಮಾಡಿದಂತಹ ಲೊಕೇಶನ್ ಬಂತು ಫೈನಲಿ. ಯಪ್ಪ, ಇದೇ ಕ್ಲಿಫ್ ನಾನು ಹೇಳಿದ್ದು. ಏ ಅಲ್ಲಿ ನೋಡ್ರಿ ವ್ಯೂ ಹೆಂಗಿದೆ, ಸಖತ್ತಾಗಿದೆ. ಆ ಕಡೆ ಹೋದ್ರೆ ಈ ಕಡೆ ವ್ಯೂ ಫುಲ್ ಕಾಣುತ್ತೆ. ಐ ಥಿಂಕ್ ತುಂಬ ಕಡಿಮೆ ಜನ ಇಲ್ಲಿಗೆ ಬಂದು ವ್ಯೂನ ನೋಡೋಕ್ಕಾಗುತ್ತೆ. ಸೊ ಈ ವ್ಯೂ ನಿಜವಾಗ್ಲೂ ವರ್ತ್ ಇದೆ, ಬೆಲೆ ಇದೆ ಇದಕ್ಕೆ. ಎಷ್ಟು ದುಡ್ಡು ಕೊಟ್ಟರು ಈ ಥರದ್ದೊಂದು ವ್ಯೂ ನೋಡೋಕ್ಕಾಗಲ್ಲ. ನೀವು ನೋಡ್ತಾ ಇದ್ದೀರಾ, ಅದೃಷ್ಟವಂತರು. ನಿಮ್ಮ ಜೊತೆಗೆ ನಾನು ನೋಡ್ತಿದ್ದೀನಿ, ನಾನು ತೋರಿಸ್ತಿದ್ದೀನಿ, ಇಲ್ಲಿ ನಡೆದಾಡ್ತಾ ಇದ್ದೀನಿ, ಸ್ವತಃ ಅನುಭವಿಸ್ತಾ ಇದ್ದೀನಿ. ನಾನು ಕೂಡ ಅಷ್ಟೇ ಲಕ್ಕಿ ಅಂತ ಹೇಳ್ಬೋದು. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮಧ್ಯೆ ಹಸಿರಾಗಿದೆ. ಕೂಡ ಬಿಡಲು ಹಕ್ಕಿಯು ಹಾತೊರೆದಿದೆ, ತನ್ನದೆಂಬ ರೆಕ್ಕೆಯ ಪಾನಿಗೊಂಡಿದೆ. ಸೋತ ಈ ಸಮಯ ಹಾಡಾಗಿದೆ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ, ಇದು ನನ್ನ ಹಸಿರು ಕವನ. ಊಟ ಮಾಡಕ್ ಒಳ್ಳೆ ಟೈಮ್ 12:30 ಬೆಳಗ್ಗೆ ಇರುವುದಿಲ್ಲ. ವಾಪಸ್ ಹೋಗ್ತಾ ಇದ್ವಿ, ಅದೊಂದು ಗುಹೆ ನೋಡೋದ್ ಮರ್ತು ಬಿಟ್ಟಿದ್ವಿ ಅಂತ ಹೇಳದ್ನಲ್ಲ, ಅಂದ್ರೆ ನಾವು ಆ ಗುಹೆಗೆ ಜಾಸ್ತಿ ಅಬ್ಸರ್ವ್ ಮಾಡ್ಲಿಲ್ಲ, ಹಾಗೆ ಮುಂದೆ ಬಂದ್ಬಿಟ್ವಿ. ಇವಾಗ ಆ ಗುಹೆ ನೋಡಕ್ ಹೋಗ್ತಿದೀವಿ. ಹೇ ಕುಟ್ಟ, ಅಪ್ಪನ ಮಗ ಶಿಕ್ಷಣ ಗೆಲ್ಲು. ಎಸ್ ಇದು ಫಾರ್ಮ್ ಅಲ್ಲಿ ಉತ್ತರ ಇದೆ, ಬೇಗ ಹಾಕ್ ಬೇಕಾದ್ರೆ ಅದು ಅಷ್ಟೇ. ಇದು ಕೇಸಿ ದೋಸ್ತರ ಮೇಲೆ ಲಡಕಿ ಅವರ ರಾಮ್ಲೇಗ. ಸೊ ಅವ್ರು ಆರು ಜನ ಗುಹೆಗೆ ಬರಲ್ಲ ಅಂತಂದ್ರು, ಜಾಸ್ತಿ ಫೋರ್ಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂಥೇಳಿ ನಾ ಒಬ್ಬನೇ ಹೋಗ್ತಿದ್ದೀನಿ. ಸಿಕ್ತು ಕೊನೆಗೂ ಗುಹೆ. ನೀವು ಯಾವಾಗಾದ್ರೂ ಬಂದರೆ ಅಲ್ಲಿ ನೋಡಿ, ಅಲ್ಲಿ ದೇವಸ್ಥಾನ ಇದ್ದೀರಾ, ಅದ್ರ ಪಕ್ಕದಲ್ಲೇ ಇದೆ ಇಲ್ಲಿ. ಈ ಗುಹೆ ತುಂಬ ಇಂಪಾರ್ಟೆಂಟ್ ಗುಹೆ, ಇಲ್ಲಿಗೆ ಮಿಸ್ ಮಾಡಿದೆ ವಿಸಿಟ್ ಮಾಡಿ. ಇಲ್ಲಿ ಏನಿಲ್ಲ ಅಂದ್ರೂ ಇಲ್ಲಿವರೆಗೂ ನೀರು ಬರುತ್ತೆ, ಸೊಂಟದವರೆಗೂ ನೋಡಿ ಫುಲ್ ನೀರು ತುಂಬಿಕೊಂಡಿದೆ. ಬಟ್ ಅಲ್ಲಿ ಶಿವಲಿಂಗದ ಹತ್ರ ಹೋಗಲೇಬೇಕು ಅಂತ ನಾನು ಹೋಗ್ತಾ ಇದ್ದೀನಿ. ಜಾವ್ ಬೈ ಮೇ ಶಂಕ್ ಲೇಕೆ ಆತ ಶಂಕ್ ಶಂಕೆ ಮೇರೆ ಪಾಸ್ ಜಾವ್. ಹೋಗ್ಬಿಟ್ಟು ಶಂಕ ಊದಿಲ್ಲ ಅಂದರೆ ಹಿಂಗೆ ಪ್ರಾಮಿಸ್ ತುಂಬ ಬ್ಲಾಗ್ ಮೇ ಆತ ಜಾವ್. ಬ್ಲಾಗ್ ಒಳಗೆ ಓದಿಕ್ಕೋಸ್ಕರ ಅಲ್ಲಿಗೆ ಬರ್ತವ್ರೆ. ಬಾಯ್
सिक्का बटे थन गिदे पप्पा नहीं मम्मा अप्पा अप्पा नहीं मामा शिवा शिवा क्या नोडी इल्ली एक्चुअली एनंद्रे ना तेत्रा युगा द्वापर युगा कलियुगा अंतेनो बरतला वट्टु ई कंब यावाग मुरियुत्ते आवाग प्रपंच प्रलय आगुत्ते अंत ओंदु नंबिके इदे बट गोत्तिल्ल अदे सत्यना एष्टुल्लो बट मूरु कंब अंतु फुल बिद्दोगिदवे नोडि अल्लोंदु कंब इल्लोंदु कंब मूरु कंब ब्रोक आगिदे इदोंदे ओंदु कंब निंतिदे ई कंब यावाग बीळुत्तो ಅವಾಗ ಫುಲ್ ಪ್ರಪಂಚ ಪ್ರಳಯ ಆಗುತ್ತಂತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ತಿಳಿಸಿ ನೀವು ನನಗೆ ಸಹಾಯ ಮಾಡಬೇಕು ಫಿನಾನ್ಷಿಯಲಿ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಎಲ್ರಿಗೂ ಇವಾಗ ಸಬ್ಸ್ಕ್ರಿಪ್ಷನ್ ಅವೈಲೇಬಲ್ ಇದೆ ಸೊ ಜಾಯಿನ್ ಬಟನ್ನ ಒತ್ತಿ ಜಾಯಿನ್ ಬಟನ್ಗೆ ಸೈನ್ ಅಪ್ ಮಾಡಿ ಸೊ ಅದರಿಂದ ನನಗೆ ಸ್ವಲ್ಪ ಅಮೌಂಟ್ ಸಿಗುತ್ತೆ ಮಂತ್ಲಿ ಮಂತ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಸ್ವಲ್ಪ ಡಿಡಕ್ಷನ್ ಆಗುತ್ತೆ ಸೊ ಸ್ನೇಹಿತರೆ ಇಲ್ಲಿಗೆ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮೇಲೆ ಬರೋದಕ್ಕೆ ಸುಮಾರು 2 ಗಂಟೆ ಆಗುತ್ತೆ ಇಲ್ಲಿಂದ ಮೇಲೆ ಇನ್ನೊಂದು ಶಿಖರ ಇದೆ ಆ ಶಿಖರಕ್ಕೆ ನಾನು ಹೋಗ್ತಾ ಇಲ್ಲ ಏನಕ್ಕೆ ಅಂತಂದರೆ ನನಗೆ ಅರ್ಜೆಂಟ್ ಕೆಳಗೆ ಹೋಗೋದಕ್ಕಿದೆ ಹಾಗಾಗಿ ನಾನು ಇನ್ನೊಂದು ಶಿಖರ ಇದೆ ಶಿಖರಕ್ಕೆ ಹೋಗ್ತಾ ಇಲ್ಲ ಇಲ್ಲಿಗೆ ಟ್ರಕ್ನ ಮುಗಿಸ್ತಾ ಇದ್ದೀನಿ ಇವ್ರು ಕೊನೆಗೆ ಸಿಕ್ಕರು ಪುಣೆ ಅವ್ರು ಅಂತ ಇವರಲ್ಲ ಸೊ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಬಿಗ್ ಫ್ಯಾನ್ ಜೈ ಕರ್ನಾಟಕ ಗ್ರೇಟ್ ಪ್ರೌಡ್ ಆಫ್ ಯುವರ್ ವರ್ಕ್